ಸರ್ಕಾರದ ನಿರ್ಧಾರ, ಸರ್ಕಾರದ್ದು. ನಾನು ಎಮ್ ಎಲ್ ಎನ ಸೈನ್ ಮಾಡ್ತೀನಿ, ಅದಕ್ಕೆ ರೆವಿನ್ಯೂ ಮಿನಿಸ್ಟರ್ ಸೈನ್ ಮಾಡೋದು, ಕಮಿಷನರ್ ಪ್ರಪೋಸಲ್ ಕೊಡೋದು. ಇದಕ್ಕೆ ತಗೊಂಬಂದು ಏನು ಸಿಗ್ಲಿಲ್ಲ ಅವ್ರಿಗೆ, ನನ್ನ ಮೇಲೆ ಏನ ಭ್ರಷ್ಟಾಚಾರದೇನು ಅಪವಾದ ಮಾಡೋಕ್ಕಾಗ್ತದಾ, ಅಥವಾ ನಾನೇನು ದುಡ್ಡು ಹೊಡೆದೆ ಅಂತ ಮಾಡೋಕ್ಕಾಗ್ತದಾ, ಅಥವಾ ನಾನೇನೋ ಅನ್ಯಾಯ ಮಾಡಿದೆ ಅಂತ ಆಗ್ತದಾ, ಅಥವಾ ನಾನು ಯಾರ್ದೋ ಸೈಟ್ ಹೊಡ್ಕೊಂಡೆ ಅಂತ? ಏನು ಇಲ್ಲ, ಅದೆಲ್ಲ ಅವ್ರದ್ದು ಪೋರ್ಟ್ಫೋಲಿಯೋ. ಅನ್ಯಾಯ ಮಾಡೋದು ಬಿ ಜೆ ಪಿ ಅವ್ರ ಪೋರ್ಟ್ಫೋಲಿಯೋ, ಜಮೀನುಗಳು ಹೊಡ್ಕೊಳೋದು ಬಿ ಜೆ ಪಿ ಅವ್ರ ಪೋರ್ಟ್ಫೋಲಿಯೋ, ಲಂಚ ಹೊಡೆಯೋದು ಬಿ ಜೆ ಪಿ ಅವ್ರದ್ದು ಪೋರ್ಟ್ಫೋಲಿಯೋ. ಇವರೆಲ್ಲ ಪಾಪ ಏನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎ ಸಬ್ ರಿಜಿಸ್ಟ್ರ್ ಆಫೀಸ್ ಚೇಂಜ್ ಮಾಡ್ಬಿಟ್ಟವನ್ನೆ ಅಂತ ಯೋಚನೆ ಮಾಡೋಕ್ಕಾದ್ರೂ ಬುದ್ಧಿ ಬೇಕಲ್ಲ. ಸಬ್ ರಿಜಿಸ್ಟ್ರ್ ಆಫೀಸ್ ಅನ್ನೋದು ಏನು? ಸರ್ಕಾರಕ್ಕೆ ಆದಾಯ ಬರೋದು. ನನ್ನ ಸಬ್ ರಿಜಿಸ್ಟ್ರ್ ಆಫೀಸ್ ಚೋಳನಾಯಕನಹಳ್ಳಿಯಲ್ಲಿದ್ರೇನು, ಆರ್ ಟಿ ನಗರದಲ್ಲಿದ್ರೇನು, ಗಂಗಾನಗರದಲ್ಲಿದ್ರೆ ನನಗೇನು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಚೇಂಜ್ ಆಗ್ತದೆ ಅಂತ ಹೇಳಿದಾಗ ನಾನು ದುಡ್ಡು ತಗೊಳ, ನಂದು ಹೋದ್ರೆ ಹೋಗ್ಲಿನಪ್ಪ, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಇರಲೇಬೇಕು ಅಂತೇಳಿ. ಪಾಪ ಅಖಂಡ ಶ್ರೀನಿವಾಸ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಆನಂದ ಪುಲ್ಕೇಶಿ ನಗರದಲ್ಲಿ ಒಂದೂ ಇಲ್ಲ ಸಬ್ ರಿಜಿಸ್ಟ್ರ್ ಆಫೀಸ್, ಒಂದು ಎರಡಲ್ಲ ಒಂದೂ ಇಲ್ಲ. ಏನೋ ನಮ್ಮ ಪುಣ್ಯಕ್ಕೆ ನಮ್ಮ ಹತ್ರ ಎರಡಿದಾವೆ. ತುಕೇಶಿ ನಗರದಲ್ಲಿ ಒಂದು ಸಬ್ ರಿಜಿಸ್ಟ್ರ್ ಆಫೀಸ್ ಇಲ್ಲ, ಅವರೆಲ್ಲ ನಮ್ಮ ಆರ್ ಟಿ ನಗರ, ನಮ್ಮ ಗಂಗಾನಗರಕ್ಕೆ ಬರ್ತಾ ಇದ್ದಿತ್ತು. ಅವಂದು ಪಾಪ ನಮ್ಮ ಅಖಂಡದು ಫಸ್ಟ್ ಚೇಂಜ್ ಮಾಡಿಸ್ಕೊರು ಅಂತದ್ದೆ. ನಾನು ಹೋಗಲ್ಲಪ್ಪ, ಅದಕ್ಕೆಲ್ಲ ಸರ್ಕಾರ ಪ್ರಪೋಸಲ್ ಕೊಟ್ಟಿದೆ, ಮಾಡಲಿ ಅಂತ. ಇದು ಸುಮ್ಮನೆ ನಿಮಗೆ ಉದಾಹರಣೆ ನಾನು ಹೇಳ್ತಾ ಇರೋದು. ಅಂದರೆ ಈ ದುಷ್ಟರ ಮಾತು ನೀವೆಲ್ಲ ನಂಬಲ್ಲ, ಇದಕ್ಕೆಲ್ಲ ಬೆಳೆ ಹಾಕ ಬೆಳೆ ಕಾಳು ಅವ್ರ ಪೇ ಅಲ್ಲ ಅಂತ ಗೊತ್ತು. ಏನು ಇಷ್ಟಿಷ್ಟು ದ ಇಷ್ಟಿಷ್ಟು ದಪ್ಪ, ಒಂದು 100 ಜನ 200 ಜನ ಕರ್ಕೊಂಡು ಹೋಗ್ಬಿಟ್ರೆ ನಾವೇನು ಎದುರ್ಕೊಂಡ್ಬಿಡ್ತೀವಾ? ನಾವು ಎಲೆಕ್ಷನ್ ಮಾಡೋಕೆ ಬಂದಿರೋದು, ನಾವೇನು ಕುಸ್ತಿ ಪಟ್ಟುಗಳ? ನಾವು ಕುಸ್ತಿ ಹೇಳಕ್ಕೆ ಏನು ಅದನ್ನು ಎಣಿಸೋಣ, ಏನೋ ಕುಸ್ತಿ ನಡೆಸ್ತಾರಂತಲ್ಲ, ಆ ಥರ 100 ಜನ ಬಿಳಿ ಬಟ್ಟೆಗಳು ಹಾಕ್ಕೊಂಡು ಇದೆಲ್ಲ ಎಣಿಸ್ಕೊಂಡ್ರೆ ಬಿಳಿ ಬಟ್ಟೆಗಳು ಹಾಕ್ಕೊಂಡು ನಮ್ಮ ಹತ್ರ ಒಂದು 8-10 ಜನ ಇರ್ಬೋದು ಅಷ್ಟೇ. ಬಿ ಜೆ ಪಿ ಅವ್ರು ನೋಡ್ರಿ, 100ಕ್ಕೆ 100 ಬಿಳಿ ಬಟ್ಟೆಗಳೇ, 100ಕ್ಕೆ 100. ನಮ್ಮ ಹತ್ರ ಇರೋರು ಜನಸಾಮಾನ್ಯರು, ನಮ್ಮ ಹತ್ರ ಇರೋದು ನಿಜವಾದ ಕ್ಷೇತ್ರದ ಬಗ್ಗೆ ಕಾಳಜಿ ಇರೋರು, ನಮ್ಮ ಹತ್ರ ಇರೋರು ಸಮಾಜಮುಖಿ ಆಗಿರೋರು. ನಾವೆಲ್ಲ ಸಮಾಜಮುಖಿ ಕಾಂಗ್ರೆಸ್ ಪಕ್ಷ ಯಾವತ್ತು ಸರ್ಕಾರಿ ಕಾರ್ಯಕ್ರಮ ಆದ್ರೂ ಹೇಳ್ತೀನಿ, ಯಾವತ್ತೂ ಜನಗಳ ಪರವಾಗಿರ್ಬೇಕು, ಜನಗಳ ಪರವಾಗಿ ಹೋರಾಟ ಮಾಡಿ. ಬೇರೆ ನಾನೇನಾದ್ರೂ ತಪ್ಪು ಮಾಡಿದರೆ ಎತ್ತಿ ತೋರಿಸಿ. ಯಾವುದೋ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ದ್ವೇಷ ಸಾಧಿಸೋಕ್ಕೆ ಇಂಥ ವಿಷಯಗಳು ಇಟ್ಕೊಂಡ್ರೆ ನೀವು ಜೋಕರ್ಗಳಾಗೋಗ್ತೀರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ